ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಜೀವನದಲ್ಲಿ ಮೊದಲ ಸಲ ಗೆದ್ರೆ ಅದು ಗೆಲುವಲ್ಲ ಅದರಿಂದ ಏನು ಸಾಧಿಸಲು ಸಾಧ್ಯವಿಲ್ಲ ಅದೇ ಜೀವನದಲ್ಲಿ ಸೋತು ಗೆದ್ದಿದ್ದರೆ ಇತಿಹಾಸವನ್ನು ಸೃಷ್ಟಿಸಬಹುದು ಭಾವನೆಗಳ ಮೇಲೆ ಸಂಬಂಧ ನಿಂತಿರುವುದಕ್ಕಿಂತ ಹೆಚ್ಚು ಹಣದ ಮೇಲೆ ಸಂಬಂಧ ನಿಂತಿದೆ ಮನುಷ್ಯರಿಂದ ತಯಾರಾದ ಹಣ ಕೊನೆಗೆ ಮನುಷ್ಯನನ್ನೇ ತನ್ನ ಗುಲಾಮನನ್ನಾಗಿ ಮಾಡುತ್ತದೆ ಎಲ್ಲರೂ ದುಡ್ಡಿರೋರಿಗೆ ದ್ವೇಷಿಸುತ್ತಾರೆ ಆದರೆ ದುಡ್ಡನ್ನು ಗುಟ್ಟಾಗಿ ಪ್ರೀತಿಸುವುದನ್ನು ಯಾರೂ ಬಿಟ್ಟಿಲ್ಲ ಹುಡುಗರು ಸೌಂದರ್ಯ ಹುಡುಕುತ್ತಾರೆ ಅದೇ ಹುಡುಗಿಯರು ಸಂಪತ್ತಿರೋ ಹುಡುಗನನ್ನು ಹುಡುಕುತ್ತಾರೆ ಸೌಂದರ್ಯ ಕೂಡ ಸಂಪತ್ತಿನ ಕಣ್ಣು ಮುಚ್ಚಾಲೆ ಆಟ ಅದಕ್ಕಾಗಿ ನೀವು ಬಡವರಾಗಿ ಉಳಿಯಬೇಡಿ ಹಣ ಸಂಪಾದನೆ ಮಾಡಿ ಎಲ್ಲವೂ ನಿಮ್ಮನ್ನು ಅಟ್ಟಾಡಿಸಿ ಹುಡುಕಿಕೊಂಡು ನಿಮ್ಮ ಹಿಂದೆ ಬರ್ತದೆ ಹಣಕ್ಕಿರೋ ತಾಕತ್ತು ಈ ಪ್ರಪಂಚದಲ್ಲಿ ಯಾವ ಪ್ರೀತಿ ಸ್ನೇಹ ಸಂಬಂಧಕ್ಕೂ ಇಲ್ಲ ಹಣದ ಗಂಟಿದ್ರೆ ಊರೆಲ್ಲ ಸಂಬಂಧಿಕರು ಅದೇ ಹಣದ ಗಂಟಿಲ್ಲದಿದ್ದರೆ ಸಂಬಂಧಿಕರು ಕೂಡ ದೂರದ ಊರಿನವರು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರೋದು ಒಂದು ಹಣದಿಂದ ಮತ್ತೊಂದು ಅವರವರ ಅವಶ್ಯಕತೆಯಿಂದ ನಡೆಯುವಾಗ ಎಡುವುದು ಸಹಜ ಆದರೆ ಎಡವಿದ ಕಾಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನವಷ್ಟೇ ನೆನಪಿಟ್ಟುಕೊಳ್ಳಿ ಒಂದು ರೂಪಾಯಿ ಉಳಿಸಿದರೆ ಸಾಕು ನೀವು ಒಂದು ರೂಪಾಯಿ ಸಂಪಾದಿಸಿದಂತೆ ಹಣ ಅಳೆದು ತೂಗಿ ಯೋಚನೆ ಮಾಡಿ ಖರ್ಚು ಮಾಡಿ ಇಲ್ಲದಿದ್ದರೆ ರಾತೋರಾತ್ರಿ ಬಂಗ್ಲೆಯಿಂದ ಬೀದಿಗೆ ಬರ್ತೀರಾ ನೆನಪಿಟ್ಟುಕೊಳ್ಳಿ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಬೇಕು ಕಟ್ಟಿಗೆ ಸುಟ್ಟಿದಾಗ ಬೂದಿಯಾಗ್ತದೆ ಆದರೆ ಇಟ್ಟಿಗೆ ಸುಟ್ಟಿದಾಗ ಗಟ್ಟಿಯಾಗ್ತದೆ ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನಡೆದಾಗ ಮಾತ್ರ ಜೀವನದಲ್ಲಿ ನಾವು ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ ಎಲ್ಲಿ ಹಣ ಇರುತ್ತದೆಯೋ ಅಲ್ಲಿ ಬಾಂಧವರು ಎಲ್ಲಿ ಹಣ ಇರುತ್ತದೆಯೋ ಅಲ್ಲಿ ಯಶಸ್ಸು ಹಣ ಇದ್ದವನು ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ ಹಣ ಇದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಬದುಕುತ್ತಾನೆ ಇದೇ ವಾಸ್ತವ ಈ ಪ್ರಪಂಚದಲ್ಲಿ ಹಣ ಆಸ್ತಿಗಿರೋ ಬೆಲೆ ಮನುಷ್ಯನ ನಂಬಿಕೆ ಮತ್ತು ನಿಯತ್ತಿಗಿಲ್ಲ ನೆನಪಿಟ್ಟುಕೊಳ್ಳಿ ಸದಾ ಉದ್ಯೋಗಶೀಲನಾಗಿರುವವನಿಗೆ ಬಡತನ ಎಂದಿಗೂ ಬರುವುದಿಲ್ಲ ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರೆದುರು ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ ದುಷ್ಟನಿಗೆ ಅವಮಾನದ ಭಯವಿರುವುದಿಲ್ಲ ಇಂದ್ರಿಯಗಳನ್ನು ನಿಗ್ರಹಿಸುವವನಿಗೆ ವಿಷಯಗಳ ಭಯ ಇರುವುದಿಲ್ಲ ವಿಶ್ವ ಕುರುಡಾಗಿ ಗೌರವಿಸೋದು ದುಡ್ಡನ್ನ ಮತ್ತು ಶ್ರೀಮಂತಿಕೆಯ ಜನರನ್ನ ಯಾರ ಬಗ್ಗೆ ನಿನಗೆ ದ್ವೇಷ ಇದೆಯೋ ಅವನ ಬಳಿ ಮಧುರವಾಗಿ ಮತ್ತು ಹಿತವಾಗಿ ಮಾತನಾಡು ಶತ್ರುವನ್ನು ಸಭೆಯಲ್ಲಿ ಎಂದಿಗೂ ನಿಂದಿಸಬಾರದು ತನಗೆ ಹಾನಿಯಾಗುವ ಸಂದರ್ಭದಲ್ಲಿ ಸಂಧಿಯನ್ನು ಮಾಡಿಕೊಳ್ಳಬೇಕು ಹಾವಿಗೆ ಹಾಲು ಕುಡಿಸುವುದು ವಿಷವನ್ನು ಬೆಳೆಸುವುದೇ ಹೊರತು ಅಮೃತವಾಗಲಾರದು ವಿಷಯುಕ್ತ ಹಾವು ಕೂಡ ಮೊದಲು ತನ್ನಲ್ಲಿ ವಿಷವಿದೆ ಎಂದು ಬಹಿರಂಗಪಡಿಸುವುದಿಲ್ಲ ಆದರೆ ತಾನು ಅಪಾಯದಲ್ಲಿರುವ ಮುನ್ಸೂಚನೆ ತಿಳಿದ ಕೂಡಲೇ ಎರಗುವುದು ಹಾಗೆ ಮನುಷ್ಯನು ತನ್ನ ಶಕ್ತಿಯನ್ನು ಬೇಕಾದಾಗ ಉಪಯೋಗಿಸಬೇಕು ಗತಕಾಲದ ಶೋಕವಾಗಲಿ ಭವಿಷ್ಯದ ಚಿಂತೆಯಾಗಲು ನಿನ್ನನ್ನು ಬಾಧಿಸದಿರಲಿ ವರ್ತಮಾನದಲ್ಲಿ ಏನು ಮಾಡಬೇಕೋ ಅದರ ಬಗ್ಗೆ ಆಲೋಚನೆ ಮಾಡು ದುರ್ಬಲ ವ್ಯಕ್ತಿಯನ್ನು ಗಮನಿಸಿ ನಿರ್ಲಕ್ಷಿಸಬೇಡಿ ಏಕೆಂದರೆ ಅವರು ಎಲ್ಲರಿಗಿಂತ ಅತಿ ಹೆಚ್ಚಿನ ಶೇಡಿನ ಮನೋಭಾವನೆ ಹೊಂದಿರುತ್ತಾರೆ ಮತ್ತು ಅದಕ್ಕಾಗಿಯೇ ಅವಣಿಸುತ್ತಾರೆ ವ್ಯಕ್ತಿ ತನ್ನ ಸುತ್ತಮುತ್ತಲಿರುವ ಜನರ ಹಾಗೂ ಪರಿಸರದ ಮೇಲೆ ನಂಬಿಕೆ ಇಟ್ಟು ಜೀವನ ನಡೆಸುತ್ತಿದ್ದಾನೆ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿ ವ್ಯಕ್ತಿ ತನ್ನ ಬದುಕನ್ನು ನಡೆಸುವಷ್ಟು ಶಕ್ತನಾಗಿರುತ್ತಾನೆ ಆದರೆ ಬೇರೆಯವರಿಂದ ಹಣ ಕಾಸು ಪಡೆಯುವುದು ಅಥವಾ ಭಿಕ್ಷೆ ಬೇಡುವುದು ಜೀವನದ ಅತ್ಯಂತ ದುಃಖಕರ ಘಟನೆಗಳಲ್ಲಿ ಒಂದು ಯಶಸ್ವಿ ವ್ಯಕ್ತಿ ಯಾವುದೇ ಕಳೆದು ಹೋದ ಕ್ಷಣ ತೀರ್ಮಾನಗಳನ್ನು ನೆನೆದು ಕಾಲಹರಣ ಮಾಡಿ ವ್ಯಥೆ ಪಡುವುದಿಲ್ಲ ನೀವು ಹಿಂದೆ ತಪ್ಪು ಮಾಡಿದ್ದನ್ನು ಜೀವನದಲ್ಲಿ ಅಧ್ಯಯನ ಎಂದು ಭಾವಿಸಬೇಕು ಕೆಲಸ ಚಿಕ್ಕದಾಗಲಿ ದೊಡ್ಡದಾಗಲಿ ಆರಂಭದಿಂದಲೂ ಶ್ರದ್ಧೆಯಿಂದಲೂ ಸಂಪೂರ್ಣ ಶ್ರಮ ವಹಿಸಿ ಮಾಡಬೇಕಷ್ಟೆ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್